ಪ್ರೀತಿಯ ಸ್ನೇಹಿತರೆ, ಚಾನೆಲ್ಗೆ ಸ್ವಾಗತ. ಶಾಶ್ವತವಲ್ಲದ ಈ ಜಗದ ಬದುಕಿನಲ್ಲಿ, ಶಾಶ್ವತವಲ್ಲದ ಭೂಮಿಯ ಈ ಜಾಗಕ್ಕಾಗಿ ನಮ್ಮ ಹೋರಾಟ ಒಂದು ತೆಂಗಿನ ಮರ, ಸ್ವಲ್ಪ ಜಾಗ, ಅಣ್ಣ ತಮ್ಮಂದಿರು, ನೆರೆಹೊರೆಯವರು ಜಗಳ ಮಾಡುತ್ತಲೇ ಇರುತ್ತವೆ. ಭೂಮಿಯಲ್ಲಿ ನಮ್ಮ ಆಟ ಮುಗಿದಾಗ ಇದೇ ಭೂಮಿಯಲ್ಲಿ ಮಣ್ಣಾಗುವ ಅಥವಾ ಬೂದಿಯಾಗುವ ನಾವು ಇರುವಷ್ಟು ದಿನ ಈ ಜಾಗಕ್ಕಾಗಿ ಹೋರಾಡುತ್ತಲೇ ಇರುತ್ತೇವೆ. ಅದಕ್ಕಾಗಿ ಅಮೂಲ್ಯ ಸಂಬಂಧಗಳನ್ನು ಮುರಿದುಕೊಳ್ಳುತ್ತೇವೆ, ಮನಸ್ಥಿತಿಗಳನ್ನು ಹಾಳು ಮಾಡಿಕೊಂಡಿರುತ್ತೇವೆ. ಎಷ್ಟೋ ನಮ್ಮ ಸಮಸ್ಯೆಗಳು ಕುಳಿತು ಮಾತನಾಡಿದರೆ ಬಗೆಹರಿಯುತ್ತವೆ. ನಾವೆಂದಿಗೂ ಮುಖಾಮುಖಿಯಾಗುವುದೇ ಇಲ್ಲ, ಮುಖಕ್ಕೆ ಮುಖ ಕೊಟ್ಟು ಮಾತಾಡುವುದಿಲ್ಲ. ನಮ್ಮ ಮನೆಯಲ್ಲಿ ಹಲವು ಸಮಸ್ಯೆಗಳಿವೆ, ಅದನ್ನು ಬಿಟ್ಟು ಅವರ ಮನೆಯಲ್ಲಿ ಹೇಗಾಯಿತು, ಅಲ್ಲಿ ಹೀಗಾಯಿತು, ಅವರು ಹಾಗೆ, ಇವರು ಹೀಗೆ ಅಂತ ಬೇರೆಯವರ ವಿಷಯವನ್ನೇ ಮಾತಾಡಿ ಸಮಯ ಮತ್ತು ಮನಸ್ಸುಗಳನ್ನು ಕೆಡಿಸಿಕೊಳ್ಳುವ ಮನಸ್ಥಿತಿಯನ್ನು ಬಿಡೋಣ. ನಮ್ಮ ಬದುಕಿನ ಹುಳುಕುಗಳನ್ನು ಸರಿ ಮಾಡುತ್ತಾ ಮುನ್ನುಗ್ಗೋಣ. ಇನ್ನೊಬ್ಬರನ್ನು ಅವಮಾನಿಸುವ ಬದಲು ನಮ್ಮನ್ನು ನಾವೇ ನೋಡಿಕೊಳ್ಳೋಣ. ಪ್ರತಿಯೊಬ್ಬರಿಗೂ ಅವರದೇ ಆದ ಬದುಕು ಮತ್ತು ಸ್ವಾಭಿಮಾನ ಇರುತ್ತದೆ. ಯಾರ ಸ್ವಾಭಿಮಾನಕ್ಕೂ ಧಕ್ಕೆ ತರುವ ಕೆಲಸಗಳನ್ನು ಮಾಡದಿರೋಣ. ನಮ್ಮ ಕೆಳಗೆ ಕೆಲಸ ಮಾಡುತ್ತಾರೆ ಎಂಬ ಕಾರಣಕ್ಕೆ ಎಲ್ಲವೂ ಬೈದು ಹೇಳುವ ಅವಶ್ಯಕತೆ ಇರುವುದಿಲ್ಲ. ಪ್ರೀತಿಯಿಂದ ಹೇಳಿದರೂ ಎಷ್ಟೋ ಕೆಲಸಗಳು ಸಂಭವಿಸುತ್ತವೆ. ವ್ಯಕ್ತಿ ಹಾಕುವ ಬಟ್ಟೆ, ಅವರ ಇರುವಿಕೆಯ ರೀತಿಯನ್ನು ನೋಡಿ ವ್ಯಕ್ತಿತ್ವವನ್ನು ಅಳೆಯಲಾಗದು. ಪ್ರತಿಯೊಬ್ಬರನ್ನು ಗೌರವಿಸೋಣ. ಹೌದು, ನಮ್ಮಲ್ಲಿ ಹಿಂಜರಿಕೆ ಇದೆ. ನಾನು ಕಪ್ಪಗಿದ್ದೇನೆ, ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ, ಏನೋ ಬೇಸರ, ನಾನು ಕುಳ್ಳಗಿದ್ದೇನೆ, ನಾನು ದಪ್ಪ ಇದ್ದೇನೆ ಹಾಗೂ ನಾನು ತೆಳ್ಳಗಿದ್ದೇನೆ, ಹೀಗೆ ನಮ್ಮ ಬಗ್ಗೆ ನಮಗೆ ಹಿಂಜರಿಕೆ ಬೇಡ. ಅಂತೆಯೇ ಯಾರೂ ಕೂಡ ಯಾರಿಗೂ ದೇಹದ ಬಗ್ಗೆಯೂ ನೀನು ಕಪ್ಪಗಿದ್ದೀಯಾ, ನೀನು ತೆಳ್ಳಗಿದ್ದೀಯಾ, ನೀನು ದಪ್ಪಗಿದ್ದೀಯಾ ಎಂದು ಅವಮಾನಿಸುವುದು ಸರಿಯಲ್ಲ. ಈ ದೇಹದ ಬಣ್ಣ ಎಲ್ಲವೂ ಹುಟ್ಟಿನಿಂದ ಬರುವಂಥದ್ದು ಮತ್ತು ದೇಹದ ಸೌಂದರ್ಯವು ಎಂದಿಗೂ ಶಾಶ್ವತವಲ್ಲ. ಮುಪ್ಪು ಎನ್ನುವುದು ಎಲ್ಲರಿಗೂ ಒಂದಲ್ಲ ಒಂದು ದಿನ ಆವರಿಸಿಯೇ ಆವರಿಸುತ್ತದೆ. ಸ್ನೇಹಿತರೆ, ಮಾನವ ಧರ್ಮ ದೊಡ್ಡದು. ನಾವೆಲ್ಲರೂ ವಿಶ್ವಮಾನವರಾಗಬೇಕು. ಈಗಿರುವ ಮಹಾಮಾರಿಯಿಂದ ನಮ್ಮ ದೇಶ ಮುಕ್ತಿಯಾದರೆ ಸಾಲದು, ಇಡೀ ವಿಶ್ವವೇ ಮುಕ್ತಿಯಾಗಬೇಕು. ನಮ್ಮ ಮನಸ್ಸುಗಳು ನಮ್ಮ ದೇಶಕ್ಕೆ ಮಿಡಿಯುವ ಜೊತೆಗೆ ಇಡೀ ವಿಶ್ವಕ್ಕೆ ಮಿಡಿಯಬೇಕು. ನಮ್ಮ ನಮ್ಮಲ್ಲೇ ಅಂತರ ಸಾಕು. ಎಲ್ಲ ಜಾತಿ ಭೇದ ತಾರತಮ್ಯಗಳ ಗುಣಗಳನ್ನು ಅಳಿಸಬೇಕು. ICUನಲ್ಲಿರುವ ಯಾವುದೋ ರೋಗಿಗೆ ಬೇಕಾಗುವ ರಕ್ತಕ್ಕೆ ಯಾವುದೇ ಜಾತಿ ಧರ್ಮಗಳು ಹಾಗಿಲ್ಲ. ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎನ್ನುವ ಭೇದವಿಲ್ಲ. ರಕ್ತವೇ ಒಂದು ಧರ್ಮವಾಗಿ ನಿಲ್ಲುತ್ತದೆ. ಇಲ್ಲ, ನಮ್ಮ ಈ ಭೂಮಂಡಲದ ಚರಿತ್ರೆಯಲ್ಲೇ ಇಲ್ಲ. ಹಿಂದುವಿನ ದೇಹದಲ್ಲಿನ ರಕ್ತ ಕೇಸರಿಯಾಗಿ ಹರಿದಿದ್ದು, ಮುಸ್ಲಿಂ ದೇಹದ ರಕ್ತವು ಹಸಿರಾಗಿ ಹರಿದಿದ್ದು, ಕ್ರೈಸ್ತರ ದೇಹದ ರಕ್ತ ಬಿಳಿಯಾಗಿ ಹರಿದಿದ್ದು ನಾವು ಎಲ್ಲಾದರೂ ಕಾಣಲು ಸಾಧ್ಯವೇ? ಸ್ನೇಹಿತರೆ, ಒಮ್ಮೆ ರಾತ್ರಿ ಮನೆಯ ಹೊರಗಡೆ ಆಕಾಶವನ್ನೊಮ್ಮೆ ನೋಡಿ. ವಿಶಾಲವಾಗಿರುವ ಈ ಬ್ರಹ್ಮಾಂಡದಲ್ಲಿ ನಾನು ಎನ್ನುವ ಒಬ್ಬ ವ್ಯಕ್ತಿ ಒಂದು ಬರಿಯ ಚುಕ್ಕೆ ಅಷ್ಟೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಗೂಗಲ್ ಮ್ಯಾಪ್ ಆನ್ ಮಾಡಿ, ಲೊಕೇಶನ್ ಆನ್ ಮಾಡಿ, ಆಗ ಗೊತ್ತಾಗುತ್ತೆ ಅದು ನೀವಿರುವ ಜಾಗವನ್ನು. ಅದು ಬಟ್ಟು ಮಾಡಿ ನಿಮ್ಮನ್ನು ಒಂದು ವ್ಯಕ್ತಿಯಾಗಿ ತೋರಿಸದೆ ಸಣ್ಣ ಚುಕ್ಕೆಯಾಗಿ ತೋರಿಸುತ್ತದೆ. ಈ ಅಗಾಧವಾದ ಬ್ರಹ್ಮಾಂಡದಲ್ಲಿ ನಾವು ಒಂದು ಸಣ್ಣ ಚುಕ್ಕೆಗೆ ಸಮ. ವ್ಯರ್ಥ ಅಹಂಕಾರ ಬಿಡೋಣ, ಜಾತಿ ಧರ್ಮದ ಗೋಡೆಯನ್ನು ಬಿಡೋಣ, ಇನ್ನೊಬ್ಬರನ್ನು ಅವಮಾನಿಸದೆ ಗೌರವಿಸೋಣ. ಈ ಜಗದ ಸಕಲ ಚರಾಚರಗಳಿಗೆ ನಮ್ಮಷ್ಟೇ ಜಗತ್ತಿನಲ್ಲಿ ಬದುಕುವ ಹಕ್ಕಿದೆ ಎಂದು ತಿಳಿಯೋಣ. ಹೌದು, ಬದಲಾಗಬೇಕು ನಮ್ಮ ಮನಸ್ಥಿತಿ, ನಮ್ಮ ಬದುಕು. ಈ ಬದಲಾವಣೆ ನನ್ನಿಂದಲೇ ಆರಂಭವಾಗಿದೆ, ನಿಮ್ಮಿಂದ ಮುಂದುವರಿಯಲಿ.